ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಸ್ನೇಹಿತರಾದಂಥ ರಿಷಬ್ ರಕ್ಷಿತ್ ಪ್ರಮೋದ್ ಅವರಿಗೆ ಎಲ್ರಿಗೂ ನಮಸ್ಕಾರ. ಎಸ್ಪೆಷಲಿ ನಾನು ವಿ ಐ ಪಿಸ್ಗೆ, ಹಾಸ್ಟ್ಲು ಹುಡುಗರು ಬೇಕಾಗಿದ್ದರೆ ಸಿನಿಮಾ ನಾನು ಆ್ಯಸ್ ಅನ್ ಆಡಿಯನ್ ನೋಡಿದ್ದೀನಿ. ನನಗೆ ಗೊತ್ತಿರಲಿಲ್ಲ ರಕ್ಷಿತ್ ಅವ್ರು ನೋಡಿರೋದು. ನನಗೆ ನಾನು ನೋಡಿದಾಗ ಆಚೆ ಬಂದಿದ್ದ ತಕ್ಷಣ ಫಸ್ಟು ನನ್ನ ಗೆಳೆಯ ಅಶ್ವಿನಿಗೆ ಹೇಳಿದ್ದಿತ್ತು, ನಾನು ನನ್ನ ಸ್ನೇಹಿತರನ್ನ ತುಂಬ ಮಿಸ್ ಮಾಡ್ಕೊತ ಇದ್ದೀನಿ ಅಂತ. ಸಾಕಷ್ಟು ಸುಮಾರು ಜನ ಫ್ರೆಂಡ್ಸಿಗೆ ಕಾಲ್ ಮಾಡಿದೆ, ಆ್ಯಂಡ್ ಎಸ್ಪೆಷಲಿ ನಾನು ನಮ್ಮ ಅಣ್ಣನ ಮಿಸ್ ಮಾಡಿಕೊಂಡೆ. ಯಾಕೆಂದರೆ 7-8 ವರ್ಷ ಹಾಸ್ಟೆಲಲ್ಲೇ ಇದ್ದಿದ್ದು ನಾವು. ಅದು ನೋಡಿದ ತಕ್ಷಣ ಏ ನಾವು ಹಿಂಗೆ ಅಲ್ವಾ ಇದ್ದಿದ್ದು, ಇಷ್ಟು ತರಲೆ ಮಾಡ್ತಾ ಇದ್ವಲ್ಲ ಅಂತ ಅನಿಸೋದು. ತುಂಬಾ ಚೆನ್ನಾಗಿ ಶೂಟ್ ಮಾಡಿದರೆ ನಿತಿನ್ ಅವರು, ಆ್ಯಂಡ್ ನಾನು ನೋಡಿದಾಗ ರೀ ರೆಕಾರ್ಡಿಂಗ್ ಆಗಿರಲಿಲ್ಲ. ಸೊ ರೀ ರೆಕಾರ್ಡಿಂಗ್ ಆದಮೇಲೆ ನೋಡಬೇಕು ಅಂತ ಒಂದು ಕುತೂಹಲ ಇದೆ. ಸೊ ಪ್ರೀಮಿಯರ್ ನಾನು ನೋಡಲ್ಲ, ನಾನು ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರ್ ಬಂದು ನೋಡ್ತೀನಿ. ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ಸಾಕಷ್ಟು ನ್ಯೂ ಕಮರ್ಸ್ ಇದ್ದಾರೆ. ಸುಮಾರು ಒಂದು ಒಂದು ಸಾಂಗ್, ಎಸ್ಪೆಷಲಿ ಒಂದು ಸಾಂಗಲ್ಲಿ 500ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಶೂಟ್ ಮಾಡಿದರೆ, ಎಷ್ಟು ಚೆನ್ನಾಗಿ ಶೂಟ್ ಮಾಡಿದರೆ ಅಂದರೆ, ಏ ಏನೋ ಹಿಂಗಿದೆ ಫ್ರೇಮ್ಸು. ಯೂಶ್ವಲಿ ಫ್ರೇಮ್ನ ಫಿಲ್ ಮಾಡಬೇಕು ಅಂದರೆ ಏನೋ ಪ್ರಾಪರ್ಟೀಸ್ ಇಡ್ತೀವಿ, ಏನೇನೋ ಮಾಡ್ತೀವಿ ಡೈರೆಕ್ಟರ್ಸು, ಬಟ್ ಇವರು ಎಲ್ಲ ಸಿಗ್ನೇಚರ್ ಸ್ಟೆಪ್ಸ್ ಇಟ್ಕೊಂಡು ಮಾಡಿದರೆ. ಮೇಕಿಂಗ್ ಅಂತೂ ಎಕ್ಸಾರ್ಬಿಡೆಂಟ್ ಆಗಿದೆ. ಆ್ಯಂಡ್ ಆಗಲೇ ಅವರು ಹೇಳ್ದಂಗೆ ಕಿರಿಕ್ ಪಾರ್ಟಿ ಥರನೇ ಇದು ಸೂಪರ್ ಹಿಟ್ ಆಗಲಿ. ಆ್ಯಂಡ್ ರಕ್ಷಿತ್ ಶೆಟ್ಟಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ನ್ಯೂ ಕಮರ್ಸ್ಗೆ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅವರು ಪ್ರೆಸೆಂಟ್ ಮಾಡ್ತಿರೋದು. ಸೊ ಎಲ್ಲ ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್. ನಿತಿನ್ ಅವರು ಸೂಪರ್ ಆಗಿ ಟೇಕಿಂಗ್ಸೇ ಇರಲಿ, ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರು ಅಷ್ಟೇ, ಆ್ಯಂಡ್ ಡಿ ಒ ಪಿ ಅರವಿಂದ್ ಅಲ್ಲ, ಅರವಿಂದ್ ಅವರು ಅಷ್ಟೇ, ಸೂಪರ್ಬ್ ಜಾಬ್. ಸೊ ಇಡೀ ಎಂಟೈರ್ ಹಾಸ್ಟೆಲ್ ಪಾರ್ಟ್ ಟು ಏನು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ನಾನು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದಲ್ಲಿ ಆ್ಯಕ್ಚುಲಿ ಮಾಡಬೇಕಾಗಿತ್ತು, ಜಸ್ಟಲ್ಲಿ ಮಿಸ್ ಆಯಿತು. ಅವರೇನಾದರೂ ಪಾರ್ಟ್ ಟು ಅಲ್ಲಿ ಹಾಸ್ಟೆಲ್ ಹುಡುಗಿರು ಬೇಕಾಗಿದ್ದಾರೆ ಅಂತ ಮಾಡಿದ್ರೆ ಡೆಫಿನೆಟ್ಲಿ ಅದರಲ್ಲಿ ಯಾರಿಗೂ ಚಾನ್ಸ್ ಕೊಡಲ್ಲ, ವರುಣ್ ಅವರೇ ಮಾಡ್ತಾರೆ. ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಜಯ ಅಂಜನೇಯ.